ಹಲೋ ಎವ್ರಿವಾನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಸುಮಾರು ಒಂದ್ ತಿಂಗಳಿಂದ ನಮ್ಮ ತಾಸಿ ತೋಟದಲ್ಲಿ ಸ್ಟಾರ್ ಫ್ರೂಟ್ ಮೇಲ ನಡೀತಾ ಇದೆ ಮೇಲ ಅಂತ ಯಾಕೆ ಹೇಳಿದೆ ಗೊತ್ತಾ ನಮ್ಮ ಹತ್ರ ಎರ್ ಸ್ಟಾರ್ ಫ್ರೂಟ್ ಇನ್ ಸಣ್ಣ ಸಣ್ಣ ಮರ ಇದೆ ಮರ ತುಂಬಾ ಹಣ್ಗಳು ಹಣ್ಣು ಕೊಯ್ಯೋದಂತೂ ಯಾವಾಗ್ಲೂ ಇದ್ದೇ ಇರುತ್ತೆ ಕೆಲವೊಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಕ್ಕೆ ರೀಲ್ಸ್ಗೋಸ್ಕರ ಹಾರ್ವೆಸ್ಟ್ ಮಾಡ್ತೀನಿ ಇನ್ ಕೆಲವೊಮ್ಮೆ ಆತ್ಮದುರ್ಗೆ ಕೊಡೋಣ ಅಂತ ಹಣ್ಣಂತೂ ನಿಜವಾಗಲೂ ಸೂಪರ್ ಆಗಿರುತ್ತೆ ಡಿವೈನ್ ಟೇಸ್ಟ್ ಅಂತ ಹೇಳ್ಬೋದು ಸುಮಾರು ಜನ ಒಂದೇ ಕಮೆಂಟ್ ಮಾಡ್ತಾರೆ ಈ ಹಣ್ಣು ತಿನ್ನಕ್ಕೆ ತುಂಬ ಹುಳಿ ಇರುತ್ತೆ ಅಂತ ಹಣ್ಣಂತೂ ನಿಜವಾಗ್ಲೂ ತುಂಬ ಸಿಹಿಯಾಗಿರುತ್ತೆ ಇದ್ರ ಘಮ ತುಂಬ ಚೆನ್ನಾಗಿರುತ್ತೆ ಹಣ್ಣಿಗೆ ಈ ರೀತಿ ಅರ್ಶನ ಬಣ್ಣ ಇದ್ದ ಮಾತ್ರ ಹಾರ್ವೆಸ್ಟ್ ಮಾಡಬೇಕು ನನಗಂತೂ ಇದು ಚಿನ್ನ ಇದ್ದಂಗಿದೆ ಮನೆಗೆ ಸಂಬಂಧಿಕರು ಕಾರ್ಡ್ ಕೊಡಕ್ ಬಂದಿದ್ರು ಅವ್ರಿಗೂ ತೋಟ ಎಲ್ಲಾ ತೋರಿಸ್ದೆ ನೋಡಿ ತುಂಬಾ ಸಂತೋಷ ಪಟ್ರು ನವರಾತ್ರಿ ಸಮಯದಲ್ಲಿ ನಮ್ಮ ಮನೆ ಲಕ್ಷ್ಮಿ ತರ ಬಂದಿದ್ರು ನಿಮ್ ಕೈಯಾರೆ ಇಷ್ಟಪಟ್ಟಿದ ಹಣ್ಣ ಹಣ್ಣು ಹಾರ್ವೆಸ್ಟ್ ಮಾಡಿ ಅಂತ ಹೇಳ್ದೆ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿ ತುಂಬಾ ಹೋಗ್ಲಿ ಇಲ್ಲಿಂದ ಹೋಗೋಕೆ ನಮ್ಗೆ ಮನ್ಸು ಬರ್ತಾ ಇಲ್ಲ ಅಂತ ಹೇಳಿದ್ರು ಇನ್ನೊಂದ್ಸಲ ಬಿಡು ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು ಸ್ಟಾರ್ ಫ್ರೂಟ್ ಎಲ್ಲಾ ಹಾರ್ವೆಸ್ಟ್ ಮಾಡಿದ್ಮೇಲೆ ಸ್ವೀಟ್ ಲೈಮ್ ಕೂಡ ಹಾರ್ವೆಸ್ಟ್ ಮಾಡಿದ್ರು ಅವರು ಮೊದಲನೇ ಸಲ ಈ ಹಣ್ಣು ನೋಡ್ತಾ ಇರೋದಂತೆ ಅದರ ರುಚಿನ ತುಂಬಾ ಇಷ್ಟಪಟ್ಟರು ತುಂಬಾ ಸಿಹಿಯಾಗಿದೆ ಅಂತ ಹೇಳಿದ್ರು ಒಬ್ರಂತೂ ಹೋಗಬೇಕಾದ್ರೆ ಶಂಖಪುಷ್ಪಿ ಮತ್ತು ಮತ್ತೆ ಗಿಡನ ತುಂಬ ಇಷ್ಟಪಟ್ಟರು ಅದನ್ನ ಒಂದು ಕವರ್ಗೆ ಹಾಕ್ಕೊಟ್ಟೆ ಪ್ರತಿ ಸಲನೂ ಹಾರ್ವೆಸ್ಟ್ ಮಾಡಿದಾಗ ವಿಡಿಯೋ ಮಾಡಕ್ ಹೋಗಲ್ಲ ನಾನು ಅಡುಗೆ ಮನೇಲಿ ಬ್ಯುಸಿ ಆಗಿರ್ತೀನಿ ಇವರು ಹಾರ್ವೆಸ್ಟ್ ಮಾಡಿರ್ತಾರೆ ಸೊ ಅದನ್ನೇ ತಗೊಂಡು ನಾನು ಇನ್ಸ್ಟಾಗ್ರಾಮ್ಗೋಸ್ಕರ ಒಂದಷ್ಟು ರೀಲ್ಸ್ ಮಾಡ್ತೀನಿ ನೀವು ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ಆ ರೀಲ್ಸ್ ಎಲ್ಲ ನೋಡ್ಬೋದು ಈ ಪೋಟಲ್ ಅಂತೂ ಬುಡದಿಂದನೇ ಕಾಯಿ ಬಿಡ್ತಾ ಇದೆ ನೋಡಿ ತೋರಿಸ್ತೀನಿ ಇನ್ನು ಕಾಯಿಯಾಗಿದೆ ಇದಂತೂ ಹಣ್ಣಾಗ ಅಷ್ಟರಲ್ಲಿ ಸೈಜ್ ದೊಡ್ಡ ಟಚ್ ಮಾಡಿರುತ್ತೆ ಜೂನ್ ಇಪ್ಪತ್ತೈದನೇ ತಾರೀಕು ದೊಡ್ಡ ಹಾಲದ ಮರ ಹತ್ರ ಇರೋ ನರ್ಸರಿಯಿಂದ ನಾವು ಸುಮಾರು ಗಿಡಗಳು ತಂದಿದ್ವಿ ಸುಮಾರ್ ಚೇಪೆಕಾಯಿ ಗಿಡ ಸಹ ತಂದಿದ್ವಿ ಅದ್ರೊಳಗೆ ಈಗ ಕಾಯಿ ರೆಡಿ ಆಗಿದೆ ನಾನಂತೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಹಣ್ಣಾಗ ಬಿಡಲ್ಲ ಈ ತರ ಕಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ ಒಂಥರ ತರ ಚೆನ್ನಾಗಿರುತ್ತೆ ತುಂಬಾನೇ ಸಾಲಿಡ್ ಆಗಿದೆ ಇದಕ್ಕೆ ಚೇಪೆಕಾಯಿ ಅಂತನೂ ಕರೀತಾರೆ ಸೀಬೆಕಾಯಿ ಅಂತನೂ ಕರೀತಾರೆ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ನೀವು ಕಮೆಂಟ್ ಮಾಡಿ ಹೇಳಿ ನೀವು ಏನಂತ ಕರಿತೀರಾ ಸ್ಟಾರ್ ಫ್ರೂಟಿನ್ ಮರಕ್ಕೆ ಒಳ್ಳೆ ಬಿಸಿಲಿರಬೇಕು ಇದು ಮುಂಚೆ ಕೆಳಗಡೆ ಮಾಡಿಲಿತ್ತು ಇದನ್ನು ರಿಪೋರ್ಟ್ ಮಾಡಿ ಮತ್ತೆ ಮೇಲ್ ತಗೊಂಡು ಬಂದ್ವಿ ಇದರಲ್ಲಿ ರಾಶಿ ರಾಶಿ ಹೂ ಬಿಡುತ್ತೆ ಅದೆಲ್ಲ ಸಣ್ಣ ಸಣ್ಣ ಕಾಯಿ ಆಗ್ತದಂಗೆ ಒಂದೊಂದೇ ಉದುರ್ತಾ ಬರುತ್ತೆ ಉಳ್ದಿರೋದು ಇಷ್ಟು ಲೆಕ್ಕ ಹಾಕಿದರೆ ಮೂವತ್ತಕ್ಕೂ ಜಾಸ್ತಿ ನನಗಂತೂ ತಾಸಿ ತೋಟದಲ್ಲಿ ಸುಮಾರು ಕೆಲಸಗಳಿರುತ್ತೆ ಕೆಲವೊಮ್ಮೆ ಐದಾರು ಅವರ್ ಇಲ್ಲೇ ಹಾಕೋಗುತ್ತೆ ಹೊಟ್ಟೆ ಆದಾಗ ಇಲ್ಲಿಂದಾನೆ ಹಣ್ಣು ತೊಗೊಂಡು ತಿಂತೀನಿ ಹಣ್ಣು ಆದಮೇಲೂ ಹಾರ್ವೆಸ್ಟ್ ಮಾಡಲಿಲ್ಲ ಅಂದರೆ ಈ ರೀತಿ ಕಂದು ಬಣ್ಣ ಬರುತ್ತೆ ನೋಡಿ ಈ ಥರ ಸ್ಪಾಟ್ಸ್ ಕಾಣಿಸುತ್ತೆ ಆದರೆ ಏನು ಡ್ಯಾಮೇಜ್ ಆಗಿರೋಲ್ಲ ಒಳಗಡೆ ಹಣ್ಣು ಚೆನ್ನಾಗಿರುತ್ತೆ ಇನ್ನೂ ಒಂದಷ್ಟು ಹಣ್ಣು ಹಾರ್ವೆಸ್ಟ್ ಮಾಡಲ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಿಟ್ಟರೆ ಉದ್ರೋಗ್ಬೋದು ಕಿತ್ತರೆ ಮರ ಖಾಲಿ ಖಾಲಿಯಾಗಿರುತ್ತೆ ನೋಡಿ ಸಣ್ಣ ಮರದಲ್ಲಿ ಹಣ್ಣು ತುಂಬಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವತ್ತಿಗೆ ಇಷ್ಟು ಹಣ್ಣು ಸಾಕು ಇನ್ನೂ ಏನು ಹಾರ್ವೆಸ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಕಣ್ಣಿಗೆ ಕಾಣಿಸಿದ್ದು ಕೆಂಪು ಟೊಮೆಟೊ ಟೊಮೆಟೊ ಹಾರ್ವೆಸ್ಟ್ ಮಾಡೋದು ನಾನು ತುಂಬ ಅಪರೂಪ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಹಾರ್ವೆಸ್ಟ್ ಮಾಡೋದು ಇದು ನಾಟಿ ಟೊಮ್ಯಾಟೊ ಇನ್ನೊಂದ್ ಚೇಪೆಕಾಯಿ ಮರ ಇದೆ ನೋಡಿ ಇದ್ರೊಳಗೂ ಸುಮಾರು ಕೈಗಳು ಬಿಟ್ಟಿದೆ ಈಗ ಸೈಜ್ ಬರ್ತಾ ಇದೆ ಕೆಲವೊಂದು ಹಣ್ಣಿನ ಮರಗಳಿಗೆ ನಾಲ್ಕು ವರ್ಷದಿಂದ ರೀಪೋರ್ಟ್ ಮಾಡಿಲ್ಲ ಅದನ್ನೆಲ್ಲ ರೀಪೋರ್ಟ್ ಮಾಡಬೇಕು ಅದೆಲ್ಲ ಬರ ವರ್ಷಾನೇ ಸಾಧ್ಯ ಹಣ್ಣನ್ನೆಲ್ಲ ತೊಗೊಂಡು ಕೆಳಗಡೆ ಇಳಿಬೇಕಾದ್ರೆ ಸಪೋಟ ಮರ ಕಾಣಿಸ್ತು ಮೇಲುಗಡೆಯಿಂದ ಸೂಪರಾಗಿ ಕಾಣಿಸುತ್ತೆ ಇಷ್ಟು ಫ್ರೆಶ್ ಆಗಿದ್ರೆ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಸೈಜ್ ಇರೋವಂಥ ಕಾಯಿಗಳು ಕೂಡ ಇವೆ ಹೂಗಳು ಮೊಗ್ಗು ಎಲ್ಲ ನೋಡ್ಬೋದು ಕೆಳಗಡೆಯಿಂದ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಆರಂಭದಲ್ಲಿ ಮೊಗ್ಗೆಲ್ಲ ಸುಮಾರು ಕಾಣಿಸುತ್ತೆ ಒಂದಷ್ಟು ಉದ್ರೋಗುತ್ತೆ ಒಂದಷ್ಟು ಹಣ್ಣು ನಾವು ತಿಂತೀವಿ ಒಂದಷ್ಟು ಪಕ್ಷಿಗಳು ಮುಂದೆನೆ ಒಂದ್ ದೊಡ್ಡ ಗಾತ್ರದ ಹಣ್ಣಿತ್ತು ಇನ್ ಒಂದಷ್ಟು ದಿನ ಇರಲಿ ಒಳ್ಳೆ ಸೈಜ್ ಬರುತ್ತೆ ಮರದಲ್ಲೇ ಹಣ್ಣಾಗ್ಲಿ ಅಂತ ಬಿಟ್ಟಿದ್ವಿ ಪಕ್ಷಿ ಒಂದು ಫುಲ್ ಮುಗಿಸಿದೆ ಚೀಪೇಕಾಯಿ ಮರದ ಪಕ್ಕದಲ್ಲೇ ದಾಸವಾಳ ಹೂವಿನ ಗಿಡಗಳು ಇಟ್ಟಿದೀವಿ ಈ ಹೂವಿನ ರಸ ಕುಳಿಯೋಕೆ ಸಣ್ಣ ಸಣ್ಣ ಪಕ್ಷಿಗಳು ಬರ್ತವೆ ಚೀಪೆಕಾಯಿ ಮರ ತುಂಬಾ ಎತ್ತರಕ್ಕೆ ಬೆಳೆದಿದೆ ಇದನ್ನ ನಾವು ಹಾಕಿರೋದು ಡ್ರಮ್ನಲ್ಲಿ ಇನ್ ಸ್ವಲ್ಪ ದಿನಕ್ಕೆ ಸ್ಟಾರ್ ಫ್ರೂಟ್ ಎಲ್ಲ ತುಂಬಾ ಹಣ್ಣಾಗೋದು ಅಕ್ಟೋಬರ್ ತಿಂಗಳದು ಕೊನೆ ಭಾನುವಾರ ಒಂದಷ್ಟು ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಈಗ ಹವಾಮಾನ ತುಂಬಾ ಬದಲಾಗ್ತಾ ಇದೆ ರಾತ್ರಿ ಟೆಂಪ್ರೇಚರ್ ತುಂಬಾ ಕಮ್ಮಿ ಆಗೋಗುತ್ತೆ ಒಂದೊಂದ್ ದಿನ ಮಳೆ ಇರುತ್ತೆ ಬಿಸಿಲು ಅಷ್ಟಿರೋದಿಲ್ಲ ನಾನು ನೆಟ್ಟಿರೋ ಅಂತ ಸುಮಾರ್ ಕಟಿಂಗ್ ಸಕ್ಸಸ್ಫುಲ್ ಆಗಿದೆ ಈಗ ಇದು ಒಳ್ಳೆ ಸಮಯ ಅಂತ ಎಲ್ಲ ರೀಪೋರ್ಟ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಚಳಿ ಶುರು ಆಗುತ್ತೆ ಸಕುಲೆನ್ಸ್ ಇದು ಒಳ್ಳೆ ಸಮಯ ಸುಮಾರ್ ಗಿಡ ರೀಪೋರ್ಟ್ ಮಾಡಿದೀನಿ ತುಂಬಾ ಬೇಗ ಆ ವಿಡಿಯೋಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾ ಬೇಗ ಬೇಗ ನಿಮ್ ಜೊತೆ ಗಾರ್ಡನ್ ಅಪ್ಡೇಟ್ ಶೇರ್ ಮಾಡೋಣ ಅನ್ಕೊಳ್ತೀನಿ ಆದ್ರೆ ಸಮಯನೇ ಸಿಗೋದಿಲ್ಲ ದಿನಕ್ಕೆ ಐದಾರು ಅವರ್ ತಾರ್ಸಿ ತೋಟದಲ್ಲಿ ಆಗೋಗುತ್ತೆ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಮಾಡಕ್ ಮನ್ಸು ಬರಲ್ಲ ಆದ್ರೂ ಸಮಯ ತಗೊಂಡು ಶೂರ್ ಫಾರ್ ವಿಡಿಯೋ ಮಾಡಿರ್ತೀನಿ ಹೀಗೆ ತಾರಸಿ ತೋಟದ ಒಂದು ಛಲಕ್ ನಿಮಗೆ ತೋರಿಸ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಹಣ್ಣಿನ ಗಿಡಗಳ ಜೊತೆ ಹೂವಿನ ಗಿಡಗಳು ಕೂಡ ಇಟ್ಟಿದ್ದೀವಿ ಅರ್ಶಿಣ ಬಣ್ಣದ ಹೂ ಹಣ್ಣು ನೋಡಿ ಸ್ಟ್ರೀಟ್ ಲೈಮ್ ಬಣ್ಣ ಕೂಡ ಹೀಗೆ ಇದೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಸಪೋಟ ಗಿಡ ಕೂಡ ಇದೆ ನೋಡಿ ತೋರಿಸ್ತೀನಿ ಇದ್ರೊಳಗೂ ಸುಮಾರು ಕಾಯಿಗಳು ಮೊಗ್ಗು ಹೂ ಎಲ್ಲ ಇದೆ ಮಾವಿನ ಮರದಲ್ಲಿ ಈ ಸೀಸನ್ದು ಮೊದಲನೇ ಹೂ ಬಿಟ್ಟಿದೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಹಣ್ಣು ನಿಮಗೆ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಈ ಸುಂದರವಾದ ಹೂಗಳ ಜೋಡಿ ನೋಡಿದರೆ ಏನು ಅನಿಸುತ್ತೆ ಹೇಳಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ